ಕುಂತು ಧರಣಿ ಮಾಡಿ ರಾಜ್ಯದ ದುಡ್ಡು ತರ್ತಾ ಇದ್ದೆ ಅಂತ. ನೀವು ಇಷ್ಟು ತಿಂಗಳಾದ್ರೂ ನಿಮ್ಗೆ ಬರೀ ದುಡ್ಡು ಕೊಟ್ಟಿಲ್ಲ ಸರ್. ಅವರು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಮುಗಿತ ಬಂದಿದೆ. ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ನೋಡ ಅದ್ರಲ್ಲೇ ಆದ್ರೆ ಅದೇ ಕೆಲಸ ಮಾಡಿ. ಇಲ್ಲ ಸರ್, ಬರೀ ದುಡ್ಡು ಕೊಟ್ಟಿಲ್ಲ ಸರ್, ನೀವು ಡೆಡ್ ಲೈನ್ ಏನೋ ಕೊಡ್ತಾ ಇದ್ದೀರಾ. ಯಾವ ಯಾವ ಯಾಕೆ ಇಷ್ಟು ದಿನ ಕೊಟ್ಟಿಲ್ಲ ಅಂತ. ಇವತ್ತು ಒಂದು ತಿಂಗಳಾಯ್ತು ನಾವು ಕೇಳಿ, ಅವರು ಬಂದು ಸೆಂಟ್ರಲ್ ಟೀಮ್ ಅವ್ರು ಬಂದು ಒಂದು ತಿಂಗಳಾಯ್ತು, ಅವರು ವರದಿ ಕೊಟ್ಟಿಲ್ಲ. ನಾವು ಇವತ್ತುವರೆಗೆ ಕೇಂದ್ರ ಸರ್ಕಾರ ಒಂದು ಪೈಸೆ ಕೊಟ್ಟಿಲ್ಲ. ಅದು ನೀವು ಭಿಕ್ಷೆ ಕೊಡೋದಲ್ಲ, ನ್ಯಾಷನಲ್ ಫೈನಾನ್ಸ್ ಕಮಿಷನ್ ಶಿಫಾರಸು ಮಾಡಿರತಕ್ಕಂಥ ಎನ್ ಡಿ ಆರ್ ಎಫ್ ಅಂತಲ್ಲಿ ಬರ ಬಂದಾಗ ಪ್ರವಾಹ ಬಂದಾಗ ಕೊಡಬೇಕಾದಂಥ ಹಣ ಅದು. ನಮ್ಮ ತೆರಿಗೆದ ಹಣ, ನಮ್ ತೆರಿಗೆ ಹಣ. ಈಗ ಇಮಿಡಿಯೇಟ್ ಆಗಿ ಮತ್ತೆ ಸ್ವಲ್ಪ ತಾಳ್ಮೆಯಿಂದ ಇದ್ದೀವಿ ಅಷ್ಟೇನೆ. ನಾವು ನಿನ್ನೆನೂ ಕೂಡ ಚರ್ಚೆ ಮಾಡಿದ್ದೀವಿ ಕ್ಯಾಬಿನೆಟ್ ನಲ್ಲಿ, ಇದ್ರ ಬಗ್ಗೆ ಗಂಭೀರವಾಗಿದ್ದೀವಿ. ಸರ್, ಈಗ ಜೆ ಡಿ ಎಸ್ ನ ಕೆಲವು ಶಾಸಕರುಗಳು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ ಅನ್ನುವಂಥ ಮಾತು, ನಿಮ್ ಕೂಡ ಇಟ್ಟಿದ್ದೇವೆ ಅವರು ನಿಮ್ ಜೊತೆ ಹೇಳಿದ್ರೆ. ಅಲ್ಲ ಅಲ್ಲ, ಡಿ ಕೆ ಶಿವಕುಮಾರ್ ಭೇಟಿ ಮಾಡಬಹುದು ಅಥವಾ ಇನ್ಯಾರು ಜೆ ಡಿ ಎಸ್ ಬಿಜೆಪಿ ಯಾರು ನಮ್ಮ ಪಕ್ಷದ ಸಿದ್ಧಾಂತವನ್ನು ನಮ್ಮ ಪಕ್ಷದ ನಾಯಕತ್ವವನ್ನು ಬರ್ತಾರೆ ಅವ್ರಿಗೆಲ್ಲರಿಗೂ ಸ್ವಾಗತ. ಈಗ ಸೋಮಣ್ಣ ಅವರು ಬರುವ ಮೂಮೆಂಟ್ ಅಲ್ಲಿ ಇದ್ದಾರೆ ಸೋಮಣ್ಣ. ಈ ಸೋಮಣ್ಣ ಅವರು ಏನು ಕೊಡಕ್ ಆಗ್ತಿಲ್ಲ, ಯಾಕೆ ಸರ್ ಜನ ಕರ್ಕೊಂಡ್ ಬರ್ತಾ ಇದ್ರಿ ಪಾರ್ಟಿಗೆ? ಇರೋರ್ಗೆ ಏನು ಕೊಟ್ಟಿಲ್ಲ, ನಿಮ್ ಹಿಂದಗಡೆ ಇರೋರೆಲ್ಲ ಹಂಗೆ ನಿಂತಿದ್ದಾರೆ, ಅವ್ರಿಗೆ ಏನು ಅಧಿಕಾರ ಸಿಕ್ಕಿಲ್ಲ, ಕಾರ್ಯಕರ್ತರು ಸಿಕ್ಕಿಲ್ಲ, ಇವ್ರನ್ನೆಲ್ಲ ಯಾಕೆ ವೆಲ್ಕಮ್ ಮಾಡ್ತಾರೆ? ನಾವು 224 ಮಾತ್ರ ಬರೀ ದ್ವೇಷ ಅಶ್ವಿ. ನಮ್ಮ ಹುಡುಗನ ಸುಮ್ ಸುಮ್ಮನೆ ನಿನ್ನೆ ಇದ್ರಲ್ಲಿ ಮಾತಾಡು, ನಮ್ಮ ಹುಡುಗ ಎಕ್ಸೆಲ್ ಎಲ್ಲ ಅಲ್ವಾ, ಅವನು ಆಶ್ರಯ ಕಮಿಟಿ ಚೇರ್ಮನ್ ಅಲ್ವಾ, ಕೆ ಡಿ ಪಿ ಮೆಂಬರ್ ಅಲ್ವಾ, ಅವ್ರಿಗೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇಲ್ವಾ? ನಾನೇ ಅವ್ರ ಕ್ಷೇತ್ರ ನೋಡ್ಕಪ್ಪ, ನನ್ನ ಕ್ಷೇತ್ರ ವರ್ಣ ಕ್ಷೇತ್ರ ನನಗೋಸ್ಕರ ಬಿಟ್ಕೊಟ್ಟಿದ್ದಾನೆ, ಇನ್ನು 5 ವರ್ಷ ಎಮ್ ಎಲ್ ಎ ಆಗಿದ್ದು ನೋಡ್ಕೊ ಅಂತ ಹೇಳಿದ್ವಿ. ಕುಮಾರಸ್ವಾಮಿ ಇದು ದ್ವೇಷಕ್ಕೋಸ್ಕರ ಅಸೂಯೆಗೋಸ್ಕರ ಮಾಡ್ತಕ್ಕಂಥದ್ದು. ನಾವು ನಮ್ಮ ರಾಜಕೀಯ ಜೀವನದಲ್ಲಿ ದ್ವೇಷದ ರಾಜಕಾರಣ ಮಾಡೋದು ಇಲ್ಲ, ಆದರೆ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಬಿಡಲ್ಲ, ಶಿಕ್ಷೆ ಮಾಡ್ತೀವಿ. ಸರ್ಕಾರದ ಹಗರಣಗಳ ಬಗ್ಗೆ ತನಿಖೆಗಳನ್ನು ಮಾಡ್ತೀವಿ, ಯಾಕೆ ಕೊಟ್ಟಿದೀವಲ್ಲ 3 ಆಯೋಗ 4 ಆಯೋಗಗಳು ಮಾಡಿದೀವಿ, 4 ಕೂಡ ಕೊಟ್ಟಿದ್ದೀವಿ. 40% ಕೊಟ್ಟಿದ್ದೀವಿ, ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ, ಆಮೇಲೆ ಆರೋಗ್ಯ ಈ ತಿಂಗಳಲ್ಲಿ ಕೋವಿಡ್ ಹಗರಣ ಆದಂತ ಕೊಟ್ಟಿದ್ದೀವಿ, ಆಮೇಲೆ ಬಿಟ್ ಕಾಯಿಂದ ಕೊಟ್ಟಿದ್ದೀವಿ. ಸರ್, ನಿನ್ನೆ ವರದಿ ಕೊಟ್ಟಿಲ್ಲ ಅಷ್ಟೇ. ಸರ್, ಯತೀಂದ್ರ ಅವ್ರು ಹೇಳಿರೋದು ಆ ಟ್ರಾನ್ಸ್ಫರ್ ಇದೆಯಲ್ಲ, ಅದೇ ವೈಎಸ್ಟಿ ಅಂತ ಅವ್ರು ಹೇಳ್ತಾ ಇರೋದು ಸರ್. ಏನು ವೈಎಸ್ಟಿ ಅಂತ ಅವ್ರು